ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಮೊದಲನೇದಾಗಿ ಡಬ್ಲ್ಯೂ ಡಬ್ಲ್ಯೂ ಆರ್ ಬಗ್ಗೆ ಮಾತಾಡೋದಾದರೆ ನಾನು ಬೆಳಗ್ಗೆ ಒಂದು ಡೀಟೇಲ್ ವೀಡಿಯೋನ ಮಾಡಿದ್ದೀನಿ ನಿನ್ನೆ ನೈಟು ಡಬ್ಲ್ಯೂಇ ತಮ್ಮ ಹಲವಾರು ಸೂಪರ್ ಸ್ಟಾರ್ಸ್ಗಳನ್ನ ರಿಲೀಸ್ ಮಾಡಿದೆ ತಮ್ಮ ಕಂಪನಿಯಿಂದ ಅಂಡ್ ಯಾರ್ಯಾರು ಆ ವಿಡಿಯೋನ ಹೋಗಿ ನೋಡಿಲ್ಲ ಖಂಡಿತವಾಗ್ಲೂ ಹೋಗಿ ನೋಡಿ ರಿಲೀಸ್ ಮಾಡಿರುವಂತಹ ಸೂಪರ್ ಸ್ಟಾರ್ಸ್ ಗಳ ಲಿಸ್ಟಲ್ಲಿ ಮೇಯ್ನ್ ಸೂಪರ್ ಸ್ಟಾರ್ ಯಾರಪ್ಪ ಅಂದರೆ ಅದು ನಮ್ಮ ಡಾಲ್ಫ್ ಜಿಗ್ಲರ್ ಎಸ್ ನಮ್ಮ ಡಾಲ್ ಜಿಗ್ಲರ್ ಅವರು ಕೂಡ ಡಬ್ಲ್ ಡಬ್ಲ್ಯೂ ಇಂದ ಅಫಿಷಿಯಲ್ ಆಗಿ ರಿಲೀಸ್ ಆಗಿದ್ದಾರೆ ಇದಾದ ಮೇಲೆ ನಮ್ಮ ಜಾನ್ ಆಗಿರಬಹುದು ನಮ್ಮ ರಾಕ್ ಆಗಿರಬಹುದು ಇವರೆಲ್ಲರೂ ಕೂಡ ನಮ್ಮ ಡಾಲ್ಫ್ ಜಿಗ್ಲರ್ ಅವರ ರಿಲೀಸ್ ಬಗ್ಗೆ ತಮ್ಮ ತಮ್ಮ ಕೊಡ್ತಾರೆ ಎಸ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೋರ್ ಮ್ಯಾಚಸ್ ಅಂತ ಹಾಕಿ ಡಾಲ್ಫ್ ಜಿಗ್ಲರ್ ಅವ್ರನ್ನ ಟ್ಯಾಗ್ ಮಾಡಿ ಆಶ್ ಟ್ಯಾಗ್ ರೆಸ್ಪೆಕ್ಟ್ ಅಂತ ಹೇಳಿದ್ದಾರೆ ಎಸ್ ನಮ್ಮ ಡಾಲ್ಫ್ ಜಿಗ್ಲರ್ ಅವರು ತಮ್ಮ ಹತ್ತೊಂಬತ್ತು ವರ್ಷ ಡಬ್ಳಬ್ಲ್ಯೂ ಕರಿಯರ್ ಅಲ್ಲಿ ಐನೂರ ಐವತ್ತ ನಾಲ್ಕು ಮ್ಯಾಚಸ್ ನ ರೆಸಲ್ ಮಾಡಿದ್ದಾರೆ ನಿಜವಾಗ್ಲೂ ತುಂಬಾ ದೊಡ್ಡ ಸಂಖ್ಯೆ ಅಂತಾನೆ ಹೇಳ್ಬಹುದು ಅಂಡ್ ನಮ್ಮ ಜಾನ್ಸಿನ್ ಅವರು ನನ್ನ ರೆಸ್ಪೆಕ್ಟ್ ಯಾವಾಗ್ಲೂ ಕೂಡ ಡಾಲ್ಫ್ ಸಿಗ್ಲರ್ ಅವರ ಮೇಲೆ ಇರುತ್ತೆ ಅಂತ ಒಂದು ಟ್ವೀಟ್ ಮುಖಾಂತರ ತಿಳಿಸಿದ್ದಾರೆ ಅಂತಾನೆ ಹೇಳ್ಬಹುದು ಇವನ್ ನಮ್ಮ ರಾಕ್ ಅವರು ಕೂಡ ಒಂದು ಟ್ವೀಟ್ ಮಾಡ್ತಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಆಲ್ ದೋಸ್ ರಿಲೀಸಸ್ ನೌ ದೋಸ್ ಡೇ ಆರ್ ಸೋ ಫಾಕಿಂಗ್ ಟಫ್ ಫಾರ್ ದೋಸ್ ಒನ್ಸ್ who give their all to our crazy world of pro wrestling like dolph ziggler what a decorated wwe career and i always be a supporter and a fan ಕಾಂಟ್ ವೈ ಟು ಸಿ ವಾಟ್ ಹೀ ಆ್ಯಂಡ್ ಎವ್ರಿ ಒನ್ ಡಸ್ ನೆಕ್ಸ್ಟ್ ಅಂತ ನಮ್ಮ ರಾಕ್ ಅವರು ಒಂದು ಟ್ವೀಟ್ನ ಮಾಡಿದ್ದಾರೆ ಸೊ ಸಿಂಪಲ್ ಆಗಿ ಅವರು ಹೇಳಿದ್ದಾರೆ ಸೊ ಎಲ್ಲರೂ ಕೂಡ ರಿಲೀಸ್ ಆಗಿರೋದನ್ನ ನೋಡಿ ನನಗಂತೂ ತುಂಬಾ ಬೇಜಾರಾಯಿತು ಆ್ಯಂಡ್ ಈ ದಿನ ಸಖತ್ತು ಕಷ್ಟವಾದ ದಿನ ಸೂಪರ್ ಸ್ಟಾರ್ಸ್ಗಳಿಗೆ ಅವರು ತಮ್ಮ ಲೈಫ್ನ ಪ್ರೋ ರೆಸ್ಲಿಂಗಿಗೆ ಅಂತಲೇ ಡೆಡಿಕೇಟ್ ಮಾಡಿ ಇಟ್ಕೊಂಡಿದ್ದಾರೆ ಆ್ಯಂಡ್ ಜಾ ಡಾಲ್ ಸಿಗ್ಲರ್ ಅವರ ಕರಿಯರು ನನಗಂತೂ ತುಂಬಾ ಇಷ್ಟ ನಾನು ಅವರ ದೊಡ್ಡ ಅಭಿಮಾನಿ ಅಂತ ನಮ್ಮ ರಾಕ್ ಅವರು ಕಮೆಂಟ್ ಮಾಡ್ತಾ ನಾನು ಅವರು ಮುಂದೆ ಏನು ಮಾಡ್ತಾರೆ ಅಂತ ನೋಡೋದಕ್ಕೆ ತುಂಬಾ ಕಾತುರನಾಗಿ ಕಾಯ್ತಾ ಇದ್ದೀನಿ ಅಂತ ನಮ್ಮ ರಾಕ್ ಅವರು ಟ್ವೀಟ್ ಮುಖಾಂತರ ತಿಳಿಸಿದ್ದಾರೆ ನಿಜವಾಗ್ಲೂ ಜಾನ್ಸಿನ ದ ರಾಕ್ ಅಂತಹ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ನೀವು ರಿಲೀಸ್ ಆಗಿದಾಗ ನಿಮ್ಮ ರಿಲೀಸ್ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ತುಂಬಾ ದೊಡ್ಡದಾಗೇನೆ ಸಾಧನೆ ಮಾಡಿದ್ರೆ ನಿಜವಾಗ್ಲು ನಮ್ಮ ಡಾಲ್ಫ್ ಜಿಗ್ಲರ್ ಅವರು ಹತ್ತೊಂಬತ್ತು ವರ್ಷದ ಡಬ್ಲ್ಯೂ ಎ ಕರಿಯರ್ ಅಲ್ಲಿ ಸಾವಿರದ ಐನೂರ ಐವತ್ನಾಲ್ಕು ಮ್ಯಾಚಸ್ನ ರೆಸಲ್ ಮಾಡಿದ್ದಾರೆ ಎರಡು ಬಾರಿ ಅವರು ವರ್ಲ್ಡ್ ಹೆವಿ ವೇಟ್ ನ ಗೆದ್ದಿದ್ದಾರೆ ಒಂದು ಬಾರಿ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ ಆರು ಬಾರಿ ಇಂಟರ್ ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಎರಡು ಬಾರಿ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನಾಲ್ಕು ಬಾರಿ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ಅಂಡ್ ಒಂದು ಬಾರಿ ಮನಿ ಬ್ಯಾಂಕ್ ಹೋಲ್ಡರ್ ಕೂಡ ಆಗಿದ್ದಾರೆ ನಿಜವಾಗ್ಲೂ ಹ್ಯಾಡ್ಸ್ ಆಫ್ ತಿಳಿಸ್ತೀನಿ ನಮ್ಮ ಡಾಲ್ ಸಿಗ್ಲರ್ ಅವರಿಗೆ ಅವರ ಮುಂದಿನ ಫ್ಯೂಚರ್ಗೆ ಆಲ್ ನನಗಂತೂ ಬೇಜಾರ್ ಬೇಜಾರಾಗ್ತಾ ಇದೆ ಕಳೆದ ಬಾರಿ ನಮ್ಮ ಬ್ರೇವ್ ಐಟ್ ಅವರು ಡಬ್ಲ್ಯೂ ಇಂದ ರಿಲೀಸ್ ಆಗಿದ್ದಾಗ ಎಷ್ಟು ಬೇಜಾರಾಗಿತ್ತು ಅದೇ ರೀತಿ ಬೇಜಾರು ಈ ಬಾರಿ ನಮ್ಮ ಡಾಲ್ ಸಿಗ್ಲರ್ ಅವರು ಡಬ್ಲ್ಯೂ ಇಂದ ರಿಲೀಸ್ ಆದಾಗ ಆಗ್ತಾ ಇದೆ ಸೊ ಏನು ಮಾಡೋದಕ್ಕೆ ಆಗೋದಿಲ್ಲ ಸೊ ಡಬ್ಲ್ಯೂ ತಮ್ಮ ತಪ್ಪಿನ ಅರಿವಾಗಲಿ ಆದಷ್ಟು ಬೇಗ ಅವರು ಮತ್ತೊಮ್ಮೆ ನಮ್ಮ ಡಾಲ್ ಸಿಗ್ಲರ್ ಅವ್ರನ್ನ ರೀಸೈನ್ ಮಾಡ್ಕೊಳ್ಳಿ ರಿಸೈನ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೂ ಕೂಡ ನಮ್ಮ ಡಾಲ್ ಸಿಗ್ಲರ್ ಅವರಿಗೆ ಒಳ್ಳೆ ಪ್ರಮೋಷನ್ ಸಿಗುವಂತಹ ಜಾಗದಲ್ಲಿ ಕೆಲಸ ಸಿಗ್ಲಿ ಅಂಡ್ ಒಳ್ಳೊಳ್ಳೆ ಪ್ರೋ ರೆಸ್ಲಿಂಗ್ ಅಲ್ಲಿ ಅವ್ರು ಇನ್ನೂ ಕೂಡ ಸಾಧನೆ ಮಾಡ್ಲಿ ಅಂತ ಕೇಳ್ಕೋಣ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ನಮ್ಮ ಎಮಾ ಅವರ ಬಗ್ಗೆ ಎಸ್ ಎಲ್ಲರಿಗೂ ಕೂಡ ಗೊತ್ತೇ ಇರಬಹುದು ನಮ್ಮ ಎಮಾ ಅವ್ರೂ ಕೂಡ ಡಬ್ಲ್ಡಬ್ಲ್ಯೂ ಇ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದೆ ಬಟ್ ಯಾವ ಟೈಮ್ ಅಲ್ಲಿ ನಮ್ಮ ಎಮಾ ಅವ್ರನ್ನ ರಿಲೀಸ್ ಮಾಡಿದೆ ಅಂದ್ರೆ ಅವ್ರಿಗೂ ಕೂಡ ಏನೋ ಒಂಥರ ಅನಿಸ್ತಾ ಇದೆ ಯಾಕೆ ಈ ರೀತಿ ಆಯಿತು ಅಂತ ನಮ್ಮ ಎಮಾ ಅವ್ರಿಗೆ ಅನಿಸ್ತಾ ಇದೆ ಅಂತಾನೆ ಹೇಳ್ಬಹುದು ಎಸ್ ನಿಮ್ ಎಲ್ಲರಿಗೂ ಕೂಡ ಗೊತ್ತಿರಬಹುದು ಡಬ್ಲ್ಡಬ್ಲ್ಯೂ ಇ ಅಫಿಷಿಯಲ್ ಆಗಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಎಲಿಮಿನೇಷನ್ ಚೇಂಬರ್ ಪೇಪರ್ ವ್ಯೂ ನ ಆಸ್ಟ್ರೇಲಿಯಾದಲ್ಲಿ ಅನೌನ್ಸ್ ಮಾಡಿದೆ ಸೊ ನಮ್ಮ ಹೆಮ್ಮ ಅವರು ಆಸ್ಟ್ರೇಲಿಯಾ ನ ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ಒನ್ ಅಂಡ್ ಓನ್ಲಿ ವಿಮೆನ್ ಸೂಪರ್ ಸ್ಟಾರ್ ಇನ್ ಡಬ್ಲ್ಯೂಇ ಸೊ ನಮ್ಮ ಹೆಮ್ಮ ಅವರು ಕೂಡ ಆಸ್ಟ್ರೇಲಿಯಾ ಇಂದನೆ ಬಂದಿರೋರು ಸೊ ಎಮಾ ಅವರ ಹೋಮ್ ಗ್ರೌಂಡ್ ಆಸ್ಟ್ರೇಲಿಯಾ ಸೊ ನಮ್ಮ ಎಮಾ ಅವರು ಡಬ್ಲ್ಯಬ್ಲ್ಯೂ ಇ ಎಲಿಮಿನೇಷನ್ ಚೇಂಬರ್ ನ ಆಸ್ಟ್ರೇಲಿಯಾದಲ್ಲಿ ಅನೌನ್ಸ್ ಮಾಡ್ತಾರಲ್ಲ ಸೊ ಅವರು ಅದಕ್ಕೆ ಸಿಂಪಲ್ ಆಗಿ ಒಂದು ಟ್ವೀಟ್ ನ ಮಾಡ್ತಾರೆ ಎ ಡ್ರೀಮ್ ಅಂತ ಹಾಕ್ಬಿಟ್ಟು ಡಬ್ಲ್ಯೂ ಇ ನ ಟ್ಯಾಗ್ ಮಾಡ್ತಾರೆ ಬಟ್ ಅದಾಗಿ ಸ್ವಲ್ಪ ಒತ್ತು ಆದ್ಮೇಲೆ ಅವರಿಗೆ ಗೊತ್ತಾಗುತ್ತೆ ನಾನು ಇಂದ ರಿಲೀಸ್ ಆಗಿದ್ದೀನಿ ಅಂತ ಅಂಡ್ ಅವರು ಸಿಂಪಲ್ ಆಗಿ ಆ ಟ್ವೀಟ್ ನೇ ರಿಟ್ವೀಟ್ मारता ओप्स नेवर माइंड आई जस्ट गॉट रिलीज्ड ಐ ಆಮ್ ನೋ ಲಾಂಗರ್ ವಿತ್ ಡಬ್ಲ್ಯೂ ಇ ನಿಜವಾಗ್ಲು ಗೈಸ್ ಯಾವ ರೀತಿ ಆಗಿರಬೇಕು ನೀವೇ ಲೆಕ್ಕ ಹಾಕೊಳ್ಳಿ ತಮ್ಮ ಹೋಮ್ ಗ್ರೌಂಡಿಗೆ ಗೆ ಇ ರಿಟರ್ನ್ ಆಗ್ತಾ ಇದೆ ಸೊ ಆಗ ನಮ್ಮ ಎಮ ಅವರಿಗೆ ಅನಿಸಿರುತ್ತೆ ಆಸ್ಟ್ರೇಲಿಯಾಗೆ ಹೋಗ್ತಾ ಇದೆ ನನ್ನ ಹೋಮ್ ಗ್ರೌಂಡ್ ಕೂಡ ಆಸ್ಟ್ರೇಲಿಯಾನೇ ಆಗಿರೋದ್ರಿಂದ ನನಗೆ ಈಗ ಒಳ್ಳೆ ಬುಕ್ಕಿಂಗು ಸಿಗಬಹುದು ಅಂತ ನಮ್ಮ ಎಮ ಅವರು ಕೂಡ ಅನ್ಕೋತಾ ಇರ್ತಾರೆ ಬಟ್ ಸಡನ್ ಆಗಿ ಅದಾದ ಸ್ವಲ್ಪ ಸಮಯ ನಂತರನೇ ಅವರು ರಿಲೀಸ್ ಆಗಿದ್ದಾರೆ ಅಂತ ಅವರಿಗೆ ಗೊತ್ತಾದಾಗ ಯಾವ ರೀತಿ ಶಾಕ್ ನಮ್ಮ ಎಮ ಅವರಿಗೆ ಆಗಿರುತ್ತೆ ನೀವೇ ಯೋಚನೆ ಮಾಡಿ ನನಗಂತೂ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಒಂಥರ ಕರಾಳ ದಿನ ಅನಿಸ್ತಾ ಇದೆ ಕಳೆದ ನೈಟು ಡಬ್ ಡಬ್ಲ್ಯೂ ಹಿಸ್ಟ್ರಿಯಲ್ಲಿ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರುವಂತದ್ದು ಸ್ಮಾಕ್ ಡೌನ್ ನ ನೆಟ್ವರ್ಕ್ ಡೀಲಿಂಗ್ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಈಗ ನಮಗೆ ಸ್ಮಾಕ್ ಡೌನ್ ಫಾಕ್ಸ್ ನೆಟ್ವರ್ಕ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ ಡಬ್ ಫಾಕ್ಸ್ ನೆಟ್ವರ್ಕ್ ಗೆ ಹೋದಾಗ ಐದು ವರ್ಷದ ಡೀಲಿಂಗ್ಸ್ ನ ಸೈನ್ ಮಾಡಿತ್ತು ಅಂಡ್ ಆ ಡೀಲಿಂಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಕ್ಸ್ಪೈರ್ ಆಗ್ತಾ ಇದೆ ಅಂಡ್ ಐ ಥಿಂಕ್ ಫಾಕ್ಸ್ ಅವರು ಸ್ಮಾಕ್ ಡೌನ್ ನ ಮತ್ತೊಮ್ಮೆ ಅವರ ನೆಟ್ವರ್ಕಿಗೆ ಟೆಲಿಕಾಸ್ಟ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಕೋತೀನಿ ಅದಕ್ಕೋಸ್ಕರ ಅವರು ಡೀಲಿಂಗ್ ನ ಮತ್ತೊಮ್ಮೆ ಸೈನ್ ಮಾಡ್ಕೊಂಡಿಲ್ಲ ಅಂಡ್ ಇದರಿಂದ ಡಬ್ಲ್ಯೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ನಾವು ಮತ್ತೊಮ್ಮೆ ಯು ಎಸ್ ಎ ನೆಟ್ವರ್ಕ್ ಗೆ ಹಿಂತಿರುತ್ತೀವಿ ಅಂತ ಡಬ್ಲ್ಯೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ ಸೊ ಯು ಎಸ್ ಎ ನೆಟ್ವರ್ಕ್ ಅವರು ಸ್ಮ್ಯಾಕ್ ಡೋನ್ ನ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ಸ್ ನ ಕೊಟ್ಟು ಐದು ವರ್ಷಕ್ಕೆ ಖರೀದಿ ಮಾಡಿದ್ದಾರೆ ಸೊ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ಸ್ಮ್ಯಾಕ್ ಡೋನ್ ನಮಗೆ ಯು ಎಸ್ ನೆಟ್ವರ್ಕ್ ಅಲ್ಲಿ ಟೆಲಿಕಾಸ್ಟ್ ಆಗೋದು ನೋಡೋದಕ್ಕೆ ಸಿಗಬಹುದು ನಿಜವಾಗ್ಲೂ ಯಾವಾಗ ನೆಟ್ವರ್ಕ್ ಶಿಫ್ಟ್ ಆಗುತ್ತೆ ಆಗ ನಮಗೊಂದು ಅದ್ಭುತವಾದ ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ಸಿಗುತ್ತೆ ಯಾಕಂದ್ರೆ ಕಳೆದ ಬಾರಿ ಫಾಕ್ಸ್ ನೆಟ್ವರ್ಕ್ ಅವರು ಸ್ಮ್ಯಾಕ್ ಡೋನ್ ಖರೀದಿ ಮಾಡಿದಾಗ ನಮಗೆ ಒಂದು ಮೆಗಾ ಸ್ಮ್ಯಾಕ್ ಡೋನ್ ನೋಡೋದಕ್ಕೆ ಸಿಕ್ಕಿತ್ತು ರಾಕ್ ಅವರು ಕೂಡ ನಮಗೆ ಸಿಕ್ಕಿದ್ರು ಅವರು ಕಾಫಿ ಕೂಡ ಅದಂತೂ ಸ್ಮ್ಯಾಕ್ ಸ್ಟೋಲ್ಸಿ ಆ್ಯಂಡ್ ಯಾವಾಗ ಮತ್ತೊಮ್ಮೆ ಯು ಎಸ್ ಎ ನೆಟ್ವರ್ಕ್ ಗೆ ಸ್ಮಾಕ್ ಡೌನ್ ಬರುತ್ತೋ ಆಗಲೂ ಕೂಡ ನಮ್ಗೊಂದು ದೊಡ್ಡ ಸ್ಮಾಕ್ ಡೌನ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಸದ್ಯಕ್ಕೆ ಮಂಡೆ ನೈಟ್ ರೋ ಹಾಗೆ ಎನ್ ಎಕ್ಸ್ ಟಿ ಕತೆ ಏನು ಅನ್ನೋದು ಗೊತ್ತಿಲ್ಲ ಸೊ ಮಂಡೆ ನೈಟ್ ರೋಸ್ ಟಿ ಯು ಎಸ್ ಅವರು ಮತ್ತೊಮ್ಮೆ ಖರೀದಿ ಮಾಡ್ಕೊತಾ ಅಥವಾ ತೆಗೆದಾಕ್ತಾರೋ ಅದಂತೂ ಗೊತ್ತಿಲ್ಲ ಅದು ಗೊತ್ತಾದರೆ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಟ್ ಸದ್ಯಕ್ಕೆ ಮತ್ತೊಮ್ಮೆ ಸ್ಮ್ಯಾಕ್ ಡೌನ್ ನೆಟ್ವರ್ಕ್ ಡೀಲಿಂಗ್ಸ್ ಯು ಎಸ್ ಎ ನೆಟ್ವರ್ಕಿಗೆ ಹೋಗ್ತಾ ಇದೆ ಇದು ಅಫಿಷಿಯಲ್ ಸ್ಟೇಟ್ಮೆಂಟ್ ಅಂಡ್ ಇದರಿಂದ ನಮಗೆ ಟಿವಿಯಲ್ಲಿ ಏನು ಕೂಡ ತೊಂದರೆ ಆಗೋದಿಲ್ಲ ನಾವು ಯಾವ ರೀತಿ ಟಿವಿಯಲ್ಲಿ ಸ್ಮ್ಯಾಕ್ ಡೌನ್ ನೋಡ್ತಾ ಇದ್ವಿ ಅದೇ ರೀತಿ ಸ್ಮ್ಯಾಕ್ ನಾವು ಇನ್ನು ಕೂಡ ಟಿವಿಯಲ್ಲಿ ನೋಡಬಹುದು ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರುವುದಾದ್ರೆ ಇದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ ನಾಳೆಯ ಸ್ಮ್ಯಾಕ್ ಡೌನ್ ಮಾತ್ರ ಸಖತ್ತು ಇಂಟ್ರೆಸ್ಟಿಂಗ್ ಸ್ಮ್ಯಾಕ್ಡೌನ್ ಡೌನ್ ಆಗಲಿದೆ ಯಾಕಂದ್ರೆ ಆ ರೀತಿಯ ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನೋಡೋದಿಕ್ಕೆ ಸಿಗುತ್ತೆ ಮೊದಲು ಾಗಿ ಕನ್ಫರ್ಮ್ ಮಾಡ್ತೀನಿ ನಾಳೆ ನಮಗೆ ರಾಕ್ ಅವರು ನೋಡೋದಿಕ್ಕೆ ಸಿಗೋದಿಲ್ಲ ಎಸ್ ರಾಕ್ ಅವರು ಕಳೆದ ಸ್ಮಾಕ್ ಡೌನ್ ಗೆ ರಿಟರ್ನ್ ಆಗಿದ್ರು ಕನ್ಫ್ಯೂಷನ್ ಮಾಡ್ಕೋತಾ ಇರ್ತೀರಾ ನೆಕ್ಸ್ಟ್ ರಾಕ್ ಅವರು ನೋಡೋದಕ್ಕೆ ಸಿಗ್ತಾರೆ ಅಂತ ಎಸ್ ನಾಳೆ ಅಲ್ಲಿ ನಮಗೆ ರಾಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗೋದಿಲ್ಲ ಬಟ್ ನಾಳೆ ನಮಗೆ ಜಾನ್ಸಿನ್ ಅವರು ನೋಡೋದಕ್ಕೆ ಸಿಗ್ತಾರೆ ಪ್ರಾಬಬ್ಲಿ ನಮಗೆ ಜಾನ್ಸಿನ ಸ್ಟೈಲ್ ಆಗಿ ಬ್ಲಡ್ ಲೈನ್ ಅವರ ನಡುವೆ ಒಂದು ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗಬಹುದು ಎಸ್ ರೂಮರ್ಸ್ ಗಳು ಬರ್ತಾ ಇದೆ ನಮ್ಮ ಜಾನ್ಸಿನ್ ಅವರು ಸ್ಟೈಲ್ ಅವರ ಜೊತೆ ಟೀಮ್ ಅಪ್ ಆಗಿ ಬ್ಲಡ್ ಲೈನ್ ನ ಫೇಸ್ ಮಾಡ್ತಾರೆ ಅಂತ ಸೊ ಅಷ್ಟು ಮುಂದುವರಿಸಬೇಕಲ್ಲ ಅದಕ್ಕೋಸ್ಕರ ನಮಗೆ ನಾಳೆ ಆಗಿ ಬ್ಲಡ್ ಲೈನ್ ನಡುವೆ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗ್ಬಹುದು ಇದಾದ್ಮೇಲೆ ನಾಳೆ ನಮಗೆ ವಿಮೆನ್ಸ್ ಚಾಂಪಿಯನ್ಶಿಪ್ ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಆಸ್ಕಾ ಅವರ ನಡುವೆ ನೋಡೋಣ ಈ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಇದಾದ್ಮೇಲೆ ನಾಳೆ ನಮ್ಗೊಂದು ಟ್ಯಾಕ್ ಟೀಮ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಸ್ಟ್ರೀಟ್ ಪ್ರಾಫಿಟ್ ವರ್ಸಸ್ ವರ್ಸಸ್ಕೋಬಾರ್ ಅಂಡ್ ರೇಮಿಸ್ ಅವರ ನಡುವೆ ಸದ್ಯಕ್ಕೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ ಜಾನ್ಸಿನ್ ಅವರು ಶೋ ಇರ್ತಾರೆ ಅಂದ್ರೆ ನಾವ್ ಯಾರು ಕೂಡ ಶೋ ನ ಮಿಸ್ ಮಾಡ್ಕೋಬಾರ್ದು ಅಕಸ್ಮಾತ್ ಮಿಸ್ ಮಾಡ್ಕೊಂಡ್ರೆ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ರಿವ್ಯೂ ನ ಅಪ್ಲೋಡ್ ಮಾಡ್ತೀನಿ ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಮೈ ನೆಕ್ಸ್ಟ್ ವಿಡಿಯೋ